ಕನಕಪುರದ ಸಾತನೂರಲ್ಲಿರುವಂತಹ ಕಬ್ಬಾಳಮ್ಮ ದೇವಿ. ನಾವು ದೇವಸ್ಥಾನ ಹತ್ರ ಹೋದಾಗ ನನಗೆ ಅಲ್ಲಿ ಸರ್ಪದರ್ಶನ ಆಯಿತು. ಒಂದ್ಸರಿ ನಿದ್ದೆ ಮಾಡ್ತಾ ಇದ್ದಾಗ ನಿದ್ದೆಯಲ್ಲಿ ಕಬ್ಬಾಳಮ್ಮನ ದರ್ಶನ ಆಯಿತು. ಕಬ್ಬಾಳಮ್ಮ ನನಗೆ ಮಂತ್ರಗಳನ್ನ ಹೇಳ್ಕೊಟ್ಟು ಉಪದೇಶ ಮಾಡ್ದಂಗೆ ಆಯಿತು. ವಾಜಪೇಯಿ ಸರ್ಕಾರ ತುಂಬ ದಿನ ಉಳಿಯೋದಿಲ್ಲ ಅಂತೇಳಿ ಒಂದು ಆರ್ಟಿಕಲ್ ಮಾಡಿ ಅವ್ರ ಕೈಗೆ ತಗೊಂಡು ಕೊಟ್ಟೆ. ನಾನು ಹೇಳಿದ್ದೆ ಇಬ್ಬರು ಸ್ತ್ರೀಯರಿಂದ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅಂತ. ಆಗ ಅವರು ವೈಕುಂಠರಾಜ್ ಅವರು ಆ ಪತ್ರವನ್ನು ನೋಡಿ ಅವರು ಡೈರೆಕ್ಟ್ ಏಕವಚನದಲ್ಲೇ ಮಾತಾಡಿದ್ರು, ಏ ನಾನು ಇದೆಲ್ಲ ನಂಬೋದಿಲ್ಲ, ಇದನ್ನು ಹಾಕೋದಿಲ್ಲ ಅಂತ ಹೋಗೋ ಅಂತ ಹೇಳಿದ್ರು. ಸರಿ, ನಾನು ಅದನ್ನು ಟೇಬಲ್ ಮೇಲೆ ಇಟ್ಟು ಬಂದೆ. ಆ ಮುಂದಿನ ವಾರ ನೋಡಿದ್ರೆ ಅದು ಪೇಪರ್ ಪ್ರಿಂಟ್ ಆಗಿತ್ತು. ಅವ್ರ ಮಾತಿನ ಮೂಲಕ ನಾನು ನಿಜವಾಗೂ ದೇವರಾಗೆ ಕಾಣ್ತಾ ಇದ್ದಾರೆ. ಅವ್ರು ಹೇಳಿದ ಪ್ರತಿಯೊಂದು ಮಾತು ನಿಜ ಆಗಿದೆ. ಡಾಕ್ಟರ್ ಹ್ಯಾಡ್ ಗಿವನ್ ಜಸ್ಟ್ 5% ಬದುಕ್ತಾರೆ ಅನ್ನೋದು ಒಂದು 5% ಹೋಪ್ಸ್ ಕೊಟ್ಟಿದ್ರು. ಅವ್ರ ಪ್ರೇಯರ್ ಇಂದ ಆಕ್ಚುಲಿ ನೌ ಶಿ ಇಸ್ ವೆಲ್ ಫೈನ್. ಇಲ್ಲಿ ಬಂದು ಪ್ರೇ ಮಾಡಿಕೊಂಡು ಆಮೇಲೆ ಇಲ್ಲಿ ಹೂವು ಬಿತ್ತು. ಹೂವು ಬಿತ್ತಾದ್ಮೇಲಿಂದ ಐ ಆಕ್ಚುಲಿ ಕ್ಲಿಯರ್ಡ್ ದಿಸ್ ಫೆಬ್ರವರಿ ಲಾಸ್ಟ್ ಮಂತ್ ಐ ಕ್ಲಿಯರ್ಡ್. ತುಂಬ ತೊಂದರೆ ಇದ್ದಾಗ ಅವ್ರ ಪರಿಚಯ ಆಯಿತು. ಅಲ್ಲಿಂದ ಆಚೆಗೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕಷ್ಟಗಳು ಕಳೆದು ಇವತ್ತಿನ ದಿವಸ ಮನಸ್ಸಿನ ನೆಮ್ಮದಿಯಾಗಿ ಇರೋ ಹಾಗಾಗಿದೆ. ಆ ಶಿವಲಿಂಗ ಅತ್ಯಂತ ಅದ್ಭುತವಾದ್ದು. ಅಂದರೆ ಈಶ್ವರನಲ್ಲಿ ಡಿಫ್ರೆಂಟಾಗಿ ಒಂದು ಶಿಲೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅನ್ನೋದು ನಾನು ನಿಜ ಅಂತ ತಿಳ್ಕೊಂಡಿದ್ದೀನಿ. ನಮಗಿದ್ದಂಥ ಸಾಕಷ್ಟು ಕಷ್ಟಗಳನ್ನು ಅತ್ಯಂತ ಸುಲಭವಾದ ರೀತಿಯಲ್ಲಿ ಪರಿಹಾರ ಕೊಟ್ಟಂಥ ನನ್ನ ಪಾಲಿನ ಒಬ್ಬರು ದೇವರು ಅಂದರೂ ತಪ್ಪಾಗೋದಿಲ್ಲ. ಅವರು ತೋರಿಸಿದ ಮಾರ್ಗದರ್ಶನದಲ್ಲಿ ನಾನು ಹೆಚ್ಚಾಗಿ ಗೆದ್ದಿದ್ದೀನಿ ಹೊರತು ಎಂದು ಸೋತಿಲ್ಲ. 12 ಜ್ಯೋತಿರ್ಲಿಂಗದಲ್ಲಿ ಅತ್ಯಂತ ಶಕ್ತಿ ಇದೆ ಅಂದರೆ ಇನ್ನೊಂದು ಜ್ಯೋತಿರ್ಲಿಂಗ ಅಂದರೆ ಅದು ಬಹುಶಃ ವರದರಾಜೇಶ್ವರ ಸ್ವಾಮಿ. ಸೊ ನಮ್ಮದು ಸಮಸ್ಯೆಗಳು ಸುಮಾರಿದ್ವು, ಒಂದು 2 ಕೋರ್ಟ್ ಕೇಸ್ಗಳಿದ್ವು ಅದು ಕೂಡ ಸಾಲ್ವ್ ಆದವು, ಮತ್ತು ಆರೋಗ್ಯ ದೃಷ್ಟಿಯಲ್ಲೂ ಸುಮಾರು ಸಮಸ್ಯೆಗಳಿದ್ವು ಅದು ಕೂಡ ಸಾಲ್ವ್ ಆದವು. ಸೊ ಒಂದು ಕ್ಯಾನ್ಸರ್ ಪೇಷೆಂಟು ಬದುಕದೇ ಇಲ್ಲ ಅಂತ ಹೇಳಿದರು ಡಾಕ್ಟ್ರು. ಸ್ವಾಮಿ ಹತ್ರ ಬಂದಮೇಲೆ ಅವರು ಹೇಳಿದ್ದ ಮಂತ್ರ ಅದನ್ನು ಪಠನೆ ಮಾಡಿದ್ಮೇಲೆ ಆ ಮಗು ಇವತ್ತಿಗೆ ಆರಾಮಾಗಿ ಕಾಲೇಜಿಗೆ ಹೋಗ್ಬಿಟ್ಟು ಆರಾಮಾಗಿದೆ. ಸುಮಾರು ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು. ನಾನು, ನನ್ನ ಮಕ್ಕಳು, ನನ್ನ ಗಂಡ ಎಲ್ಲರೂ ಚೆನ್ನಾಗಿದ್ದೀವಿ. ತುಂಬ ಕಷ್ಟದಲ್ಲಿದ್ದೀವಿ, ಏನು ಮಾಡೋದು ಅಂತ ಬಂದು ಕೇಳ್ಕೊಂಡಿದ್ದೆ. ಸ್ವಾಮಿ ಹೂವು ಕೊಟ್ಟ ಬಲಗಡೆ ನಮ್ಗೆ ಇವಾಗ ಎಲ್ಲ ಅನುಕೂಲ ಚೆನ್ನಾಗಾಗೈತೆ. ಎಲ್ಲರೂ ಹೂವು ಕೊಟ್ಟು ಭಕ್ತಿಯಿಂದ ಕೇಳ್ಕೊತಾರೆ. ಕುಂಬಳಕಾಯಿಂದ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದು. ನಾವಂತೂ ಇದನ್ನೇ ನಂಬ್ಕೊಂಡು ಸೇವೆ ಮಾಡ್ಕೊಂಡೀವಿ. ಕಡುಪು ಅಂತ ಬಾಗ ಕಲ್ಬೇಡ್ತಾವಣಿಂದಿ, ತೇಪ್ಲಸ್ತಾವಣಿಂದಿ. ಇಬ್ಬರು ಈ ಅಪ್ಪದಾಗ್ರು ವಚ್ಚಿನಾಕ ಕೊಂಚಿ ಬಾಗಿಂದಿ, ಅವಂತ ಏಮೀ ಲೇದು. ಮೇಮಿಬ್ರು ಇಲ್ಲೂ ಕಟ್ಕೊಂಡಾಮ ಇಬ್ಬರು ಬಾಗುಂಡಾಮ. ಇಲ್ಲಿ ಬಂದಮೇಲೆ ನನಗೆ ತುಂಬ ಚೆನ್ನಾಗಾಗಿದೆ. ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕಂದ್ರೆ ನಾರಾಯಣ್ ಅವರೇ. ತೇನವಿನ ತೃಣಮಪಿನ ಚಲತಿ ಎನ್ನುವಂತಹ ಹಿರಿಯರ ಮಾತು ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಅಂದರೆ ಅರ್ಥ, ಭಗವಂತನ ಆಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಗಾಡೋದಿಲ್ಲ ಅಂತ. ಸತ್ಯ ಅಲ್ವಾ? ಆದರೆ ಯಾಕೆ ಅವನಿಗೊಂದು ದೇವಸ್ಥಾನವನ್ನು ಕಟ್ತೀವಿ, ಒಂದೊಂದು ಸಂದರ್ಭದಲ್ಲಿ ವಿಶೇಷವಾದ ದಿನಗಳಲ್ಲಿ ಅಲ್ಲಿಗೆ ಹೋಗಿ ಯಾಕೆ ಪೂಜೆ ಮಾಡಿಸ್ಬೇಕು ಅನ್ನೋ ನಿಮ್ಮ ಪ್ರಶ್ನೆಗೆ ನಮ್ಮ ಹಿರಿಯರು ಅದ್ಭುತವಾಗಿ ಉತ್ತರವನ್ನು ಕೊಡ್ತಾರೆ. ದೇವಸ್ಥಾನಗಳು ಅಂತ ಹೇಳಿದ್ರೆ ನಮ್ಮೊಳಗಿರುವಂತಹ ಒಂದು ಸಕಾರಾತ್ಮಕ ವಿಚಾರಗಳನ್ನು ಇನ್ನೂ ಹೆಚ್ಚುಗೊಳಿಸುವಂತಹ ಶಕ್ತಿ ಇರುತ್ತೆ. ಅದಕ್ಕೆ ಅದರದೇ ಆದ ಒಂದು ಪಾವಿತ್ರತೆ ಇರುತ್ತೆ. ಹಾಗಾಗಿ ದೇವಸ್ಥಾನಗಳಿಗೆ ಯಾರು ಹೋಗಿ ಬರ್ತಾರೋ ಅವರ ಮುಖದಲ್ಲಿ ಒಂದು ವಿಶೇಷವಾದ ಕಾಂತಿ ಇರುತ್ತೆ. ಪೂಜೆ ಕೈಂಕರ್ಯದಲ್ಲಿ ಯಾರೆಲ್ಲ ಹೆಚ್ಚು ತೊಡಗಿಸ್ಕೊಂಡಿರ್ತಾರೆ ಆ ಆರಾ ಅಂತ ಹೇಳ್ತಾರೆ ಗೊತ್ತಾ, ಅದು ಹೆಚ್ಚಾಗಿರುತ್ತೆ. ನಂಬಿದ್ರೆ ಎಲ್ಲ ಉಂಟು, ನಂಬಿದ್ರೆ ಏನೂ ಇಲ್ಲ. ಭಗವಂತನಿದ್ದಾನೆ ಅನ್ನೋ ಒಂದು ಆತ್ಮಸ್ಥೈರ್ಯ ಇದೆಯಲ್ವಾ, ಎಂತಹ ಸೋಲನ್ನು ಕೂಡ ಒದ್ದು ಪಕ್ಕಕ್ಕೆ ಹಾಕ್ಬೋದು. ಅಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ತುಂಬುತ್ತೆ. ಬಂದಿದ್ದು ಬರಲಿ, ಭಗವಂತನ ದಯೆಯೊಂದಿರಲಿ ಅಂತ ಮುನ್ನುಗ್ತಾ ಇರೋಣ. ಯಾಕಿಷ್ಟೆಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಗೊತ್ತಾ ಸ್ನೇಹಿತರೆ? ಇವತ್ತು ನಾನು ನಿಮಗೆ ಬಹಳ ಒಂದು ವಿಸ್ಮಯಕಾರಿಯಾಗಿರುವಂಥ ಕ್ಷೇತ್ರದ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಬಹಳ ದೂರ ಏನಿಲ್ಲ, ನೀವೆಲ್ಲರೂ ಮೈಸೂರಿಗೆ ಹೋಗುವಾಗ ಬಿಡದಿ ಸಿಗತ್ತಲ್ವಾ, ಬಿಡದಿಗಿಂತ ಮುಂಚೆಯೇ ವಂಡರ್ಲಾ ಕಡೆಗೆ ಹೋಗುವಾಗ ಜಡೇನಹಳ್ಳಿ ಅಂತ ಸಿಗತ್ತೆ. ಅಲ್ಲಿದ್ದಾನೆ ಈ ವಿಸ್ಮಯಕಾರಿ ದೇವ. ಅವನ ಹೆಸರು ಶ್ರೀ ವರದರಾಜೇಶ್ವರ ಸ್ವಾಮಿ. ತಡ ಮಾಡೋದು ಬೇಡ, ಇಲ್ಲಿ ಜರುಗ್ತಿರುವಂತಹ ವಿಸ್ಮಯಗಳ ಕುರಿತಾಗಿ ಬಹಳಷ್ಟು ಜನರು ಅವರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲೊಬ್ರು ಗುರುಗಳಿದ್ದಾರೆ, ಅವರೆಲ್ಲರನ್ನ ಮಾತಾಡಿಸೋಣ, ಬನ್ನಿ ಹೋಗೋಣ. ಓಂ ಶ್ರೀ ವರದರಾಜೇಶ್ವರ ಸ್ವಾಮಿಯೇ ನಮಃ.
ಓಂ ನಮ ಶಿವಾಯ. ಸ್ನೇಹಿತರೆ, ಇಷ್ಟೊತ್ತು ನಾನು ಹೇಳ್ತಾ ಇದ್ದಿದ್ದು ಈ ಸ್ವಾಮಿಯ ಕುರಿತಾಗಿಯೇ. ವರದ ರಾಜೇಶ್ವರ ಅಂತ ಯಾಕೆ ಹೆಸರು ಕೊಟ್ಟಿದ್ದಾರೆ ಅಂದರೆ, ಈ ಒಂದು ಸನ್ನಿಧಾನದಲ್ಲಿ ಬಂದು ಯಾರಾದರೂ ವರವನ್ನು ಬೇಡಿದ ಕೂಡಲೇ ವರ ನೀಡುವಂತಹ ಸ್ವಾಮಿ ಆಗಿರೋದ್ರಿಂದ ವರದರಾಜೇಶ್ವರ ಸ್ವಾಮಿ ಅಂತ ಹೆಸರಿಡಲಾಗಿದೆ. ಇಲ್ಲಿನ ಒಂದು ವಿಶೇಷತೆಯನ್ನು ತಾವೆಲ್ಲರೂ ಗಮನಿಸಿರಬಹುದು, ಬೇರೆಲ್ಲ ಶಿವಲಿಂಗಗಳು ಕಪ್ಪು ಕಲರ್ನದ್ದಾಗಿರುತ್ತೆ, ಆದರೆ ಇಲ್ಲಿ ನೋಡಿ ಕೆಂಪು ಶಿಲೆಯದ್ದಾಗಿದೆ. ನಮ್ಮ ಶಿವಪ್ಪ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿಸ್ಕೊಂಡು ಕೂತಿದ್ದಾನೆ. ಇವತ್ತು ಬಹಳ ವಿಶೇಷವಾದ ದಿನ, ನಾವು ಇಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಬಂದಿದ್ದೀವಿ. ಅಮಾವಾಸ್ಯೆಯ ದಿನ ಬಹಳ ವಿಶೇಷವಾದ ಪೂಜೆಗಳನ್ನು ಇಲ್ಲಿ ಮಾಡಲಾಗುತ್ತೆ. ಪ್ರತ್ಯಂಗಿರ ಹೋಮವನ್ನು ಮಾಡಿದ್ರು ನೀವು ನಂಬೋದಿಲ್ಲ, ಬಹಳಷ್ಟು ಒಂದು ಮೂಟೆಗಟ್ಟಲೆ ಮೆಣಸಿನಕಾಯಿಯನ್ನು ಹಾಕಿದ್ರು ಕೂಡ ಒಂದು ಚೂರು ಘಾಟಿಲ್ಲ. ಅದು ಭಗವಂತನ ಮಹಿಮೆ. ಕೂಷ್ಮಾಂಡದಲ್ಲಿ ವಿಶೇಷವಾದ ಆರತಿಯನ್ನು ಕೂಡ ಮಾಡ್ತಾರೆ, ಬೇಡಿದ ವರಗಳನ್ನು ಪಟ್ಟಂತ ಕರುಣಿಸುವಂತಹ ಮಹಾಸ್ವಾಮಿಯಂತೆ. ನಾನು ಆಗಲೇ ಹೇಳಿದ ಹಾಗೆ ಬಹಳ ಹತ್ತಿರವಿರುವಂತಹ ಸ್ವಾಮಿ. ಯಾರಿಗಾದರೂ ಜೀವನದಲ್ಲಿ ಏನಾದರೂ ತೊಂದರೆ ಇದೆ, ಅದರಿಂದ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ, ಒಮ್ಮೆ ನೀವು ಬಂದು ಭಗವಂತನ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥನೆ ಸಲ್ಲಿಸಿದರೆ ಸಾಕು, ಭಗವಂತ ನಿಮ್ಮೆಲ್ಲ ಬೇಡಿಕೆಗಳಿಗೆ ಕೋರಿಕೆಗಳಿಗೆ ಅಸ್ತು ಎನ್ನುತ್ತಾನೆ. ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥವರು, ಸಂಸ್ಥಾಪಕರು, ಜೊತೆಗೆ ಗುರುವಾಗಿ ನಿಂತಂಥವರು, ಅವರು ಕೇವಲ 29 ವರ್ಷದವರಿದ್ದಾಗಲೇ ಯಾರ ಹತ್ತಿರವೂ ಕೂಡ ಜ್ಯೋತಿಷ್ಯವನ್ನು ಕಲಿತಿಲ್ಲ. ತಾಯಿಯ ಒಂದು ಕೃಪೆಯಿಂದ ತಂತಾನೇ ಜ್ಯೋತಿಷ್ಯ ಪಾಂಡಿತ್ಯವನ್ನು ಪಡೆದಿರೋ ಅಂಥ ಗುರುಗಳು ಸ್ಥಾಪಿಸಿರೋ ಅಂಥ ಸುಕ್ಷೇತ್ರವಿದು. ಆ ಗುರುಗಳು ಮತ್ತಾರೂ ಅಲ್ಲ, ವಿ ಆರ್ ನಾರಾಯಣ ರೆಡ್ಡಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಸಕಲ ವೀಕ್ಷಕರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಭಗವಂತನ ಒಂದು ಮಂಗಳ ಆರತಿ ಆಯಿತು ಅಂದರೆ ಅರ್ಥ ಭಗವಂತನ ಕೃಪೆಯಾಗಿದೆ. ನನಗೆ ಮಾತ್ರ ಅಲ್ಲ, ಈ ಒಂದು ದೃಶ್ಯವನ್ನು ನೋಡಿದ ತಮ್ಮೆಲ್ಲರಿಗೂ ಭಗವಂತನ ಸದಾಶೀರ್ವಾದ ಸದಾ ಇರಲಿ ಅಂತ ಬೇಡ್ತಾನೆ. ನಾನು ಮಾತುಕತೆ ಪ್ರಾರಂಭಿಸ್ತಾ ಇದ್ದೇನೆ ಗುರುಗಳ ಹತ್ರ. ಗುರುಗಳೇ, ನನಗೆ ನಿಮ್ಮ ಬಗ್ಗೆ ಬಹಳಷ್ಟು ಜನರು ಹೇಳಿರೋದನ್ನು ನಾನು ಕೇಳಿದ್ದೀನಿ. ಮೊದಲಿಗೆ ನನಗನ್ಸಿದ್ದು, ಚಮತ್ಕಾರಗಳು ನಿಜಕ್ಕೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಬಹಳಷ್ಟು ಜನರಲ್ಲಿರುತ್ತೆ. ಖಂಡಿತ ನಡೆಯುತ್ತೆ ಅಂತ ನಿಮ್ಮ ಜೀವನವೇ ಹೇಳುತ್ತೆ. ಯಾರ ಬಳಿಯೂ ಕೂಡ ಜ್ಯೋತಿಷ್ಯವನ್ನು ಗುರುಗಳು ಕಲ್ತಿಲ್ಲ, ಆದರೆ ಕನಸಿನಲ್ಲಿ ದೇವಿಯೊಬ್ಬಳು ಬಂದು ಎಲ್ಲವನ್ನ ಉಪದೇಶಿಸಿದ್ದಾಳೆ ಅಂದರೆ ನೀವು ನಂಬಲೇಬೇಕು. ನಾನು ಸುಳ್ಳು ಹೇಳ್ತಿಲ್ಲ, ಅದು ಗುರುಗಳ ಬಾಯಿಂದಲೇ ಬರುತ್ತೆ. ಗುರುಗಳೇ, ನಿಮ್ಗೆ 29 ದೇವಿಯೊಬ್ಬಳ ಕೃಪೆಯಿಂದ ಜ್ಯೋತಿಷ್ಯವನ್ನು ಹೇಳೋದಕ್ಕೆ ಪ್ರಾರಂಭಿಸಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಆ ದೇವಿ ಯಾರು, ಹೇಗೆ ಎತ್ತ, ಆ ಒಂದು ಚಮತ್ಕಾರ ಹೇಗಾಯಿತು ಅಂತ ಚುಟುಕಾಗಿ ತಿಳಿಸ್ಕೊಡಿ. ಮೊದಲಿಗೆ ಆ ದೇವಿ ಬಗ್ಗೆ ಮಾತಾಡ್ತೀನಿ. ನಮಗೆಲ್ಲ ತಿಳಿದಿರೋ ಹಾಗೆ ಕನಕಪುರದ ಸಾತನೂರಲ್ಲಿರೋಂಥ ಕಬ್ಬಾಳಮ್ಮ ದೇವಿ. ಕಬ್ಬಾಳಮ್ಮ ದೇವಿಗೆ ನನ್ನ ಸ್ನೇಹಿತರು ಮನೆ ದೇವರು. ಅದು ನನ್ನ ಏಜ್ ಒಂದು 27-28 ಇರ್ಬೋದು. ನನಗೆ ಆ ದೇವಿ ಬಗ್ಗೆ ಗೊತ್ತಿರಲಿಲ್ಲ. ಆಗ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ಅವರು. ನಾವು ದೇವಸ್ಥಾನ ಹತ್ರ ಹೋದಾಗ ನನಗೆ ಅಲ್ಲಿ ಸರ್ಪದರ್ಶನ ಆಯಿತು. ಒಂದ್ಸರಿ ಇದೇನಿದು ಸರ್ಪದರ್ಶನ ಆಗುತ್ತೆ, ನಮ್ಮ ಸ್ನೇಹಿತನ ಕರೆಯುವಷ್ಟರಲ್ಲಿ ಸರ್ಪ ಕಾಣೆ ಆಯಿತು. ಅದು ಸರಿ, ನಂತರದ ಬಂದು ನನ್ನ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ನಿದ್ದೆಯಲ್ಲಿ ಕಬ್ಬಾಳಮ್ಮನ ದರ್ಶನ ಆಯಿತು. ಕಬ್ಬಾಳಮ್ಮ ನನಗೆ ಮಂತ್ರಗಳನ್ನ ಹೇಳ್ಕೊಟ್ಟವು, ಉಪದೇಶ ಮಾಡ್ದಂಗೆ ಆಯಿತು. ಮತ್ತು ತುಂಬ ಖುಷಿಯಿಂದ ದೇವಿಯ ಜೊತೆ ಮಾತುಕತೆ ನಡೆಸ್ತಾ ಇದ್ವಿ. ಇದು ಹೀಗೆ ಕಂಟಿನ್ಯೂ ಆಯಿತು, ಒಂದಿನ ಅಲ್ಲ ಎರಡು ದಿನ ಅಲ್ಲ ಹಂಗೆ. ಹಾಗೆ ನಾನು ಜನರಲಾಗಿ ನನ್ನ ಸ್ನೇಹಿತರಿಗೆ ಹೇಳ್ತಾ ಬರ್ತಾ ಇದ್ದೆ, ನಿಮ್ಮ ಮುಂದಕ್ಕೆ ಈ ಥರ ಆಗ್ಬೋದು, ಹೀಗಾಗ್ಬೋದು ಅಂತ. ನಮ್ಮ ಸ್ನೇಹಿತರ ಆಶ್ಚರ್ಯ ಆಯ್ತಾ ಇತ್ತು, ಅವ್ರಿಗೆ ಹಾಗೆ ನಡೀತಾ ಇತ್ತು. ಆಗ ಅವರು ನನಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ನೀವು ಯಾಕೆ ಒಂದು ಅಸ್ಟ್ರಾಲಜಿಯರ್ ಆಗಬಾರ್ದು, ಒಂದು ವಿಸ್ಟಿಂಗ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂಥೇಳಿ ನಮ್ಮ ಸ್ನೇಹಿತರೊಬ್ಬರು ವಿಸ್ಟಿಂಗ್ ಕಾರ್ಡ್ ಮಾಡಿಸಿ ನನ್ನ ಕೈಗೆ ತಂದುಕೊಟ್ರು. ಅದ್ರ ನಂತರ ನಾನು ಅಸ್ಟ್ರಾಲಜಿ ಹೇಳೋಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ಬರವಣಿಗಳು ಈ ಒಂದು ಸಂದರ್ಭದಲ್ಲಿ ವಾರಪತ್ರಿಕೆ ಅಂತ ಬಹಳ ಪ್ರಸಿದ್ಧಿಯಾಗಿತ್ತು. ಆಗ ಅಲ್ಲಿ ವೈಕುಂಠರಾಜು ಅಂತ ಒಂದು ಸಂಪಾದಕರಿದ್ದರು, ಅವ್ರ ಹತ್ರ ನನ್ನ ಪ್ರಥಮ ಆರ್ಟಿಕಲ್ ವಾಜಪೇಯಿ ಸರ್ಕಾರ ತುಂಬ ದಿನ ಉಳಿಯೋದಿಲ್ಲ ಅಂಥೇಳಿ ಒಂದು ಆರ್ಟಿಕಲ್ ಮಾಡಿ
ಅವ್ರ ಕೈ ತಗೊಂಡ ಕೊಟ್ಟೆ. ನೀವು ಪ್ರೆಡಿಕ್ಟ್ ಮಾಡಿದ್ರಿ ಬಹಳ ಹಿಂದೆನೆ. ಆಗ ನಾನು ಹೇಳಿದ್ದೆ ಇಬ್ಬರು ಸ್ತ್ರೀಯರಿಂದ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅಂತ. ಆಗ ಅವರು ವೈಕುಂಠರಾಜ್ ಅವರು ಆ ಪತ್ರವನ್ನು ನೋಡಿ ಅವರು ಡೈರೆಕ್ಟ್ ಏಕವಚನದಲ್ಲೇ ಮಾತಾಡಿದ್ರು, ಏ ನಾನು ಇದೆಲ್ಲ ನಂಬೋದಿಲ್ಲ, ಇದನ್ನು ಹಾಕೋದಿಲ್ಲ ಅಂತ ಹೋಗೋ ಅಂತ ಹೇಳಿದ್ರು. ಸರಿ, ನಾನು ಅದನ್ನು ಟೇಬಲ್ ಮೇಲೆ ಇಟ್ಟು ಬಂದೆ. ಮುಂದಿನ ವಾರ ನೋಡಿದ್ರೆ ಅದು ಪೇಪರಲ್ಲಿ ಪ್ರಿಂಟ್ ಆಗಿತ್ತು. ನನಗೆ ಆಶ್ಚರ್ಯ ಆಯಿತು. ಅದಾಗೆ ಕೆಲವೇ ತಿಂಗಳಲ್ಲಿ ನಾನು ಹೇಳಿರೋ ಹಾಗೆ ವಾಜಪೇಯಿ ಸರ್ಕಾರ ಜಯಲಲಿತ ಮತ್ತು ಮಾಯಾವತಿ ಕುತಂತ್ರದಿಂದ ಹೋಗಿದ್ದು ಅದು ಇತಿಹಾಸ. ಅದು ಅಂದ್ರೆ ನಿಮಗೆ ಆ ತಾಯಿನೇ ನುಡಿಸ್ತಾ ಇದ್ಲು? ಖಂಡಿತ. ನೀವ್ ಯಾವ್ದೇ ಪಂಚಾಂಗವನ್ನ ನೋಡಿ ಹೇಳಿದ್ದಲ್ಲ? ಆ ಟೈಮಲ್ಲಿ ಪಂಚಾಂಗ ನೋಡಕ್ಕೂ ಬರ್ತಾ ಇರಲಿಲ್ಲ. ನಾನು ಸಾಮಾನ್ಯವಾಗಿ ಎಲ್ಲ ಹುಡುಗರ ತರ ಬೆಳೆದಂತವನು. ನಮ್ಮ ಹಿರಿಯರಲ್ಲೂ ಯಾರು ಅಸ್ಟ್ರಾಲಜರ್ ಇಲ್ಲ, ವಂಶದಲ್ಲಿ ಯಾರು ವಂಶದಲ್ಲೂ ಇಲ್ಲ. ಹಾಗೆ ನಾನು ನೆಕ್ಸ್ಟ್ ಮುಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅಂತ ಬರೆದಿದ್ದೆ. ಅದು ಅವ್ರ ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ಬಂದಂತ ಪೇಪರ್ ಆರ್ಟಿಕಲ್ ಅದು. ಅದಕ್ಕೂ ಸಹ ವೈಕುಂಠರಾಜ್ ಅವ್ರು ನಗ್ತಾ ಇದ್ರು, ಏನಿದು ನೀನು ಎಸ್ ಎಂ ಕೃಷ್ಣ ಯಾಕೆ ಪರ್ಟಿಕಲ್ ತೊಗೊಂಡಿದ್ಯಾ ಅಂತ. ಆಗ ಅವ್ರ ಜಾತಕದ ಕುಂಡಲಿಯಲ್ಲಿ ತುಂಬ ಅವ್ರಿಗೆ ರಾಜಯೋಗಗಳು ಇತ್ತು, ಹಾಗೆ ಅವರ ಮುಖ್ಯಮಂತ್ರಿನೂ ಆದರು. ಇದೇ ರೀತಿ ಅನೇಕ ವಿಚಾರಗಳು ವೈಕುಂಠರಾಜ ಪತ್ರಿಕೆಯಲ್ಲಿ, ನಂತರ ಸಿಟಿ ಕೇಬಲ್ಲು, ಹೀಗೆ ಅನೇಕ ಟಿ ವಿ ಚಾನಲ್ಲಿ ಜ್ಯೋತಿಷವನ್ನು ಹೇಳಿಕೊಂಡು ಇಲ್ಲಿವರೆಗೂ ಭಗವಂತ ತಂದು ನಿಲ್ಲಿಸಿದ್ದಾನೆ. ಸ್ನೇಹಿತರೆ, ನೀವು ನಂಬಲಿಕ್ಕಿಲ್ಲ, ಇವತ್ತು ಹೋಮ ಮಾಡಿದಾಗಲೂ ಬಹಳಷ್ಟು ಜನ, ನೂರಾರು ಜನ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು, ಅದರಲ್ಲೂ ಬಹಳ ದೂರ ದೂರದ ಊರಿಂದ ಬಂದಿದ್ದರು. ಏಕೈಕ ಕಾರಣ ಏನು ಅಂದರೆ, ಗುರುಗಳಿಂದ ಕಳೆದ 25 ವರ್ಷಗಳಿಂದಲೂ ಕೂಡ ಅವರ ಹತ್ರ ಸಲಹೆಯನ್ನು ಪಡೆದು ನಾವು ಜೀವನದಲ್ಲಿ ಸುಖವಾಗಿದ್ದೀವಿ ಅನ್ನೋ ಭಾವನೆ. ಗುರುಗಳು ಏನೇ ಮಾಡಿದ್ರು ಕೂಡ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋ ಒಂದು ಸಚ್ಚಿಂತನೆ ಇದೆ ಎಲ್ಲರಲ್ಲೂ. ಗುರುಗಳಿಂದ ನನಗೆ ತುಂಬ ಒಳ್ಳೆಯದಾಗಿದೆ, ಅವ್ರು ಹೇಳಿದ ಹಾಗೆ ನಡೆದಿದೆ ಅಂತ ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡಿದ್ರು. ಈಗ ನೀವೊಬ್ಬರು ಜ್ಯೋತಿಷಿಯಾಗಿದ್ರಿ, ಎಲ್ಲರನ್ನ ಎಲೆಮರೆ ಕಾಯಿಯಲ್ಲೇ ಇದ್ದು ಯಾವುದೇ ಮುಖ್ಯ ವಾಹಿನಿಗೆ ಬರದೆ ಎಲ್ಲರನ್ನ ಸರಿ ದಾರಿಗೆ ಕರೆದೊಯ್ತಾ ಇದ್ರಿ, ಈ ಚಿಂತನೆ ಯಾವಾಗ ಬಂತು? ಇತ್ತೀಚೆಗಷ್ಟೇ ನೀವು ದೇವಸ್ಥಾನದ ಒಂದು ನಿರ್ಮಾಣ ಮಾಡಿದ್ದೀರಾ ಅಲ್ವಾ? ನೀವು ಕಬ್ಬಾಳಮ್ಮ ತಾಯಿಯ ಉಪಾಸನೆ ಮಾಡ್ತಿರೋ ಅಂಥವ್ರು, ಶಿವಪ್ಪನ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ಹಿನ್ನೆಲೆಯನ್ನು ತಿಳಿಸ್ಕೊಡಿ. ನಮ್ಮ ವರದ ರಾಜೇಶ್ವರ ಇಲ್ಲಿಗೆ ಬಂದಿದ್ದು ಹೇಗೆ ಎತ್ತ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಈ ಸ್ಥಳದಲ್ಲೇ ಪ್ರತಿದಿನ 2 ದಿನಕ್ಕೊಮ್ಮೆ ಸರ್ಪ ಸಂಚಾರ ಆಗ್ತಾ ಇತ್ತು. ಇದು ನಿಮ್ಮದೇ ಆದ ಜಾಗ? ಹೌದು. ಇಲ್ಲೇ ಸುತ್ತಮುತ್ತ ಇವಾಗ ಏನು ನಾವು ಶಿವನ ಕೂರಿಸಿದ್ದೀವಿ, ಆ ಸರೌಂಡಿಂಗ್ಲ ಸುತ್ತಮುತ್ತ ಸರ್ಪ ಸಂಚಾರ ಆಗೋದು. ನಮಗೂ ಆಶ್ಚರ್ಯ, ಇಲ್ಲಿರೋರು ಪಾಪ ಕೆಲಸದವರು ಏನಕ್ಕೆ ಇಲ್ಲಿ ಈ ಥರ ಸರ್ಪ ಸಂಚಾರ ಆಗ್ತಾ ಇದೆ, ನೀವು ಹೇಗೋ ಜ್ಯೋತಿಷಿಗಳಲ್ವಾ, ಇದನ್ನ ಬಗ್ಗೆ ಸ್ವಲ್ಪ ನೋಡಿ ಹೇಳಿ ಅಂತ ನನಗೆ ಹೇಳೋದು. ನಾನು ಒಮ್ಮೆ ನಾನು ಪೂಜೆಯಲ್ಲಿ ತಾಯಿ ಕಬ್ಬಾಳಮ್ಮನ ಕೇಳಿದಾಗ ಒಬ್ಬರು ಮುನಿಕ ಅನ್ಸ್ಕೊಂಡ್ರು ನನಗೆ, ಪೂರ್ತಿ ಜಟಾಧಾರಿ ಆಗಿದ್ರು ಅವರು, ಮುನಿಕ ಅನ್ಸ್ಕೊಂಡ್ರು. ಆಗ ಮುನಿಗಳು ಹೇಳಿದ್ರು, ಈ ಸ್ಥಳದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡು, ನಾನು ಈ ಜಾಗದಲ್ಲಿ ಸಂಚಾರ ಇದ್ದೆ ಅಂತ ಹೇಳಿದ್ರು. ಬಹಳ ಹಿಂದೆ ಇಲ್ಲೇ ಸಂಚಾರ ಇದ್ದಂತ ವ್ಯಕ್ತಿ ಒಬ್ರು ಅವರು. ನನಗೂ ಆಶ್ಚರ್ಯ ಆಯ್ತು ಇದೇನು ಅಂತ ಹೇಳಿ. ಸರಿ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಇದೇ ಸ್ಥಳನ ಹೇಳಿದ್ರು, ಇಲ್ಲೇ ನೀನು ಶಿವಲಿಂಗವನ್ನ ಸ್ಥಾಪನೆ ಮಾಡು, ಇದರಿಂದ ಜನಕ್ಕೆ ಲೋಕಕ್ಕೆ ಅನುಕೂಲ ಆಗುತ್ತೆ, ಇದರಿಂದ ನಾವು ಬಂದು ಅವ್ರಿಗೆ ಆಶೀರ್ವಾದ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನನಗೆ ಕಾಣಿಸ್ಕೊಂಡ್ರು ಮುನಿಗಳು. ಅಂದ್ರೆ ಕನಸಿನಲ್ಲಿ ಕಂಡಂತ ಒಂದು ಸನ್ನಿವೇಶ ಅದು. ಆ ಕನಸಿನಲ್ಲಿ ಬಂದ ನಂತರ ಎಷ್ಟು ವರ್ಷಕ್ಕೆ ಈ ಒಂದು ದೇವಸ್ಥಾನ ನಿರ್ಮಾಣ ಆಯ್ತು? ಕೇವಲ ಒಂದು ಒಂದೂವರೆ ತಿಂಗಳಲ್ಲಿ. ಒಂದೂವರೆ ತಿಂಗಳ? ವರ್ಷಾನುಗಟ್ಟಲೆ ಎಲ್ಲರೂ ಸೇರಿ ಮಾಡಿದ್ರು ದೇವಸ್ಥಾನ ನಿರ್ಮಾಣ ಆಗಲ್ಲ, ಒಂದೂವರೆ ತಿಂಗಳಲ್ಲಿ? ಒಂದೂವರೆ ತಿಂಗಳಲ್ಲಿ ನನಗೆ ಕನಸಲ್ಲಿ ಬಂದು ನೆಕ್ಸ್ಟ್ ಒಂದು 3 ದಿನಕ್ಕೆ ನನಗೆ ಉತ್ತರ ಭಾರತದಿಂದ ಒಬ್ರು ಕರೆ ಮಾಡಿದ್ರು. ಈ ತರ ನರ್ಮದಾ ನದಿಯಲ್ಲಿ ಕೆಂಪು ಶಿವಲಿಂಗ ದೊರೆತಿದೆ, ಅದನ್ನ ನೀವು ಈ ತರ ದೊರೆತಿದೆ ಅಂತ ಹೇಳಿದ್ರು. ನಾನಂದ್ರೆ ನಂಗೆ 3 ದಿನದಿಂದ ಕನಸಕ್ಕೆ ಬಂದಿತ್ತು. ಸಡನ್ ಆಗಿ ಅವ್ರು ಶಿವಲಿಂಗ ದೊರೆತಿದೆ ಅಂತ ಹೇಳಿದ್ದಾರೆ, ಮುನಿಗಳು ಲಿಂಗ ಸ್ಥಾಪನೆ ಮಾಡು ಅಂತ ಹೇಳಿದ್ದಾರೆ. ಸರಿ, ನೀವು ಯಾರಿಗೂ ಅದನ್ನ ಕೊಡಬೇಡಿ, ನಂಗೆ ಕಳ್ಸಿಕೊಡಿ ಅಂತ ಹೇಳಿ ಅವರು ನನಗೆ ಇಲ್ಲಿ ಶಿವಲಿಂಗವನ್ನ ಕಳ್ಸಿಕೊಟ್ರು. ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ, ಶಿವಲಿಂಗವನ್ನು ನಾವು ಇಲ್ಲಿ ತಂದು ಆ ಪ್ಯಾಕ್ ಬೆಚ್ಚಿದಾಗ ಅಷ್ಟು ಭಯಾನಕ ಸಿಡ್ಲು ಇಡೀ ನನ್ನ ಜೀವನದಲ್ಲೂ ನೋಡಿಲ್ಲ, ಯಾರು ಈ ಸರೌಂಡಿಂಗಲ್ಲಿ ನೋಡಿಲ್ಲ. ಆ ಸಿಡ್ಲಿಗೆ ನಮ್ಮ ಜಮೀನಲ್ಲಿ ಇರುವಂತ ಒಂದು ಮರಕ್ಕೆ ಸಿಡ್ಲು ಹೊಡೆದು ಮರ ಸುಟ್ಟೋಗಿದೆ ಅದು. ಅಷ್ಟು ನಾನು ಮನೇಲಿದ್ದೆ, ಮನೆ ಬೆಂಕಿ ಇದ್ದಂಗೆ ಇತ್ತು ಅವತ್ತು ಆ ಸಿಡ್ಲು ಬಂದಂತ ಸಮಯದಲ್ಲಿ. ಅದಾದ್ಮೇಲೆ ಶಿವನ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ನೈಸರ್ಗಿಕವಾಗಿ ಆ ಕಪ್ಪೆ ಎಲ್ಲಿತ್ತು ಗೊತ್ತಿಲ್ಲ, ಒಂದು ಕಪ್ಪೆ ಒಂದು. ನೀವು ಆ ವಿಡಿಯೋನ ಕೂಡ ನೀವು ನೋಡಬಹುದು, ಸಾಮಾಜಿಕ ಜಾಲತಾಣದಲ್ಲಿದೆ. 3 ಪ್ರದಕ್ಷಿಣೆಯನ್ನ ಹಾಕಿದೆ, ಆದ್ರೆ ಇವರು ಮೊದಲ ಪ್ರದಕ್ಷಿಣೆ ಹಾಕುವಾಗ ಏನೋ ಬಂದ್ ಹೋಗ್ತಿದೆ ಅಂತ ಭಾವಿಸಿದ್ರಂತೆ. 3 ಪ್ರದಕ್ಷಿಣೆ, ಅದು ಪ್ರತಿಷ್ಠಾಪನೆ ಆಗ್ತಿದ್ದ ಹಾಗೆ ಕಾಣಿಸ್ಕೊಂಡಂತ ಒಂದು ಅರ್ಧ ಗಂಟೆಗೆ ಕಪ್ಪೆ ಬಂದು 3 ಪ್ರದಕ್ಷಿಣೆ ಆಗಿ
ಮತ್ತೆ ಇದೇ ಒಂದು ಮುಖ್ಯ ದ್ವಾರದ ಬಳಿಯಾಗಿ ಅದು ಹೋಯ್ತು. ಅದು ಮತ್ತೆ ನಾವು ಬಂದು ನೋಡೋದು ಅದು ಎಲ್ಲೋಯ್ತು, ನಮಗೂ ಗೊತ್ತಾಗಿಲ್ಲ. ಅದು ಅದು ಎಲ್ರಿಗೂ ಆಶ್ಚರ್ಯ ಆಗಿದೆ, ಅದು ನಮಗೂ ತುಂಬ ಆಶ್ಚರ್ಯ. ಒಂದು ಕಪ್ಪೆ ಬಂದು ಇಲ್ಲಿ ಸರ್ಪ ಸಂಚಾರ ಮಾಡ್ತಾ ಇದ್ದಂಥದ್ದು ಮತ್ತೆ ಕಪ್ಪೆದು, ಈ ಎರಡು ಕಾಂಬಿನೇಷನ್ ನಾವು ಶೃಂಗೇರಿಯಲ್ಲಿ ನೋಡ್ಬೋದು. ಸರ್ಪ ಬಂದು ಕಪ್ಪೆಗೆ ರಕ್ಷಣೆ ಮಾಡ್ತಾ ಇತ್ತು ಅನ್ನೋದು ನಾವು ಶೃಂಗೇರಿಯಲ್ಲಿ ನೋಡಿದ್ದೀವಿ. ಇಲ್ಲಿ ನಾನು ಪದೇ ಪದೇ ಅದನ್ನೇ ನೆನೆಸ್ಕೊತಾ ಇರ್ತೀನಿ, ಆ ತಾಯಿ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ. ಎಲ್ಲೋ ಇದ್ದಂಥ ನರ್ಮದಾ ನದಿಯಿಂದ ಈ ಜಡೇನಹಳ್ಳಿವರೆಗೂ ಬಂದು ಇವನು ಸ್ಥಾಪನೆ ಆಗಬೇಕು ಅಂತ ಹೇಳಿ ಸಂಬಂಧವಿರುತ್ತೆ. ಇಲ್ಲದೇ ಇದ್ರೆ ಖಂಡಿತ ಹೀಗಾಗ್ಲಿಕ್ಕೆ ಸಾಧ್ಯವಿಲ್ಲ. ಕನಸು ಬಿದ್ದ ಮೂರೇ ದಿನಕ್ಕೆ ಶಿವಲಿಂಗ ದೊರೆತಿದೆ ಅಂತ ಸ್ನೇಹಿತರೊಬ್ರು ಕರೆ ಮಾಡ್ತಾರೆ ಅಂದ್ರೆ ಶಿವ ಹೇಳಿದ್ದಾನೆ ನಾನಿಲ್ಲಿ ಬಂದು ನೆಲೆಸಬೇಕು ಅಂತ, ಅದು ಸೂಚಿಸುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ. ಮತ್ತೆ ಅದೊಂದು ಮುನಿವರೇರೋ ನಂಗೆ ಹೇಳಿದ್ರಲ್ಲ, ಹೌದು ನನ್ಗೆ ಆಶ್ಚರ್ಯ ಆಯ್ತು. ಇಲ್ಲಿ ಯಾರು ಅಂತ ಮುನಿಗಳು ಸಂಚಾರ ಮಾಡಿದ್ದಾರೆ ಅಂತ ನಾನು ಒಬ್ಬರನ್ನ ಕರೆ ಮಾಡಿ ಸ್ಥಳದಲ್ಲಿರೋರ್ನ ಕೇಳಿದೆ. ಇಲ್ಲ ಬಹಳ ಹಿಂದೆ ಒಬ್ರು ಜಟೆ ಬಿಟ್ಕೊಂಡು ಇಲ್ಲೆಲ್ಲ ಸಂಚಾರ ಆಗಿದ್ದಾರೆ ಅವರು ಅಂತ ಹೇಳಿದ್ರು. ನನಗೆ ತುಂಬ ಆಶ್ಚರ್ಯ ಆಯಿತು, ಒಂದು ತುಂಬ ಸಂತೋಷನೇ ಆಯಿತು ಆ ಒಂದು ವಿಚಾರ ಕೇಳಿ. ಅದು ಗುರುಗಳೇ ನಿಮ್ಗೆ ಅನಿಸೋದಿಲ್ವಾ, ಭಗವಂತ ನಮ್ಮನ್ನು ಒಂದು ರೀತಿಯ ಸಾಧನದಂತೆ ಬಳಸ್ಕೊಳ್ತಾನೆ, ಅಂದರೆ ಇನ್ಸ್ಟ್ರೂಮೆಂಟ್ ಥರ ಬಳಸ್ಕೊತಾನೆ. ನಾವು ಅವನು ನುಡಿಸಿದಂತೆ ನುಡಿಬೇಕು, ಜೊತೆಗೆ ಅವನು ಹೇಳದಂತೆ ಮಾಡಬೇಕು. ಅದೇ ಕೈಂಕರ್ಯದಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ ಅನ್ನೋದು ನನ್ನ ಭಾವನೆ. ಜೊತೆಗೆ ಇಲ್ಲಿ ಬರುವಂತಹ ಸದ್ಭಕ್ತರು ಹೇಳಿದಂತಹ ವಿಚಾರ ಏನಪ್ಪ ಅಂದರೆ, ಏನೋ ಒಂದು ಮನಸ್ಸಲ್ಲಿ ಒಂದು ಅಪೇಕ್ಷೆಯನ್ನು ಇರಿಸ್ಕೊಂಡು ನಾವಿಲ್ಲಿ ಬಂದಿರ್ತೀವಿ. ಶಿವಪ್ಪ ಇದಾಗುತ್ತಾ ಇಲ್ವಾ ಅಂತ ಅವನ ಮುಂದೆ ಕೂತು ಕೇಳಿದಾಗ ಅವನು ಸೂಚಿಸುವಂಥ ರೀತಿ ಬಹಳ ಭಿನ್ನ. ಹೂ ಕೊಡುವಂಥ ಪದ್ಧತಿ ನಾವೆಲ್ಲ ಕಡೆ ನೋಡ್ತೀವಿ, ಆದರೆ ಇಲ್ಲಿ ಪ್ರಸಾದವನ್ನು ಭಗವಂತ ಕೊಡೋದು ವಿಭಿನ್ನವಾಗಿ ಅಂತ ಕೇಳ್ಪಟ್ಟಿದ್ದೀವಿ. ನಾವು ಹೂ ಕೊಡೋದು ನಾನು ಸುಮಾರು ದೇವಾಲಯ ನೋಡಿದ್ದೀನಿ, ಅದು ನಿಧಾನಕ್ಕೆ ಜಾರ್ ಬೀಳುತ್ತೆ, ಇಲ್ಲಿ ಒಂದ್ಸಲ ಎತ್ತು ಬಿಸಾಕ್ದಂಗಿರುತ್ತೆ. ನಾನು ಒಂದು ವಿಡಿಯೋ ಒಬ್ರು ಕಳಿಸಿದಾಗ ಅವ್ರು ಕೇಳೋದು ಇದ್ಯಾರೋ ಬಿಸಾಕಿದ್ದು ಶಿವ ಕೊಟ್ಟಿದ್ದಲ್ಲ ಅಂದರು. ನಾನು ಆ ವಿಡಿಯೋನ ಕೆಲವು ಜಾಲತಾಣಗಳು ಹಾಕಿದ್ದೀನಿ, ಅದು ತುಂಬ ನಿನ್ನೆನೂ ಒಂದು ಶಿವರಾತ್ರಿ ದಿನವೂ ಹೂವು ಪ್ರಸಾದ ಕೊಡ್ತು, ತುಂಬ ಸಂತೋಷ ಆಗುತ್ತೆ. ಅದು ಆ ಶಿವನ ಒಂದು ಆಶೀರ್ವಾದ, ನಾನು ಯಾವ ಜನ್ಮ ಪುಣ್ಯ ಮಾಡಿದ್ನೋ ಅನ್ನೋದು ಒಂದು ತುಂಬ ಖುಷಿ ಆಗುತ್ತೆ. ನಿಜಕ್ಕೂ ಪುಣ್ಯಾತ್ಮ ನೀವು ತಮ್ಮದು. ಜೊತೆಗೆ ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳು, ವಿಶೇಷ ದಿನಗಳಂತೂ ನಾನಿವತ್ತು ಬಂದಾಗ ಪ್ರತ್ಯಂಗಿರ ಹೋಮ ನೋಡಿ ತುಂಬ ಖುಷಿ ಅನ್ನಿಸ್ತು. ಎಂತಹ ಒಂದು ವಿಸ್ಮಯ ಅಂತ ಹೇಳಿದ್ರೆ, ಅಷ್ಟು ಒಂದು ದೊಡ್ಡ ದೊಡ್ಡ ಏನು ಪಾತ್ರೆಗಳಲ್ಲಿ ನಾವು ಹಾಕಿದ್ದನ್ನ ನೋಡಿದ್ವಿ ಋತ್ವಿಕರು. ಹಾ, ಮೆಣಸಿನಕಾಯಿನ ಹಾಕಿದ್ರು ಕೂಡ ಅಂತ ಘಾಟೇನ್ ಬರ್ಲಿಲ್ಲ. ಮನೇನಲ್ಲಿ ಒಂಚೂರು ಒಗ್ಗರಣೆ ಹಾಕಿದ್ರೆ ತಡಿಯಕ್ಕಾಗಲ್ಲ, ಅಡಿಗೆ ಮನೇಲಿ ನಿಲ್ಲಕ್ಕಾಗಲ್ಲ ಅಂತದ್ರಲ್ಲಿ ಎಂತ ಚಮತ್ಕಾರವಿದು. ಅದು ಸ್ಥಳ ಮಹಿಮೆ ಅನ್ಕೊಂತೀನಿ ನಾನು. ಮತ್ತೆ ಹಾಗೆ ಇನ್ನೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ, ಕೆಂಪು ಕಲ್ಲಿನ ಶಿವಲಿಂಗ ಆಗಿರೋದ್ರಿಂದ ಕೆಂಪು ಬಂದು ಸೂರ್ಯನ ಪ್ರತೀಕ ಆಗುತ್ತೆ. ಸೂರ್ಯನ ಪ್ರತೀಕ ಆಗಿರೋದ್ರಿಂದ, ಸೂರ್ಯ ಅಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ವಿ ನಾವು ನಮ್ಮ ಜ್ಯೋತಿಷ್ಯ ಪರವಾಗಿ, ಸರ್ಕಾರದಿಂದ ಏನೇ ತೊಂದರೆಗಳಿರಲಿ ಅಥವಾ ರಾಜಕೀಯವಾಗಿ ಯಾರಾದರೂ ಮುಂದುವರಿಬೇಕು ಅಂತ ಹೇಳಿದ್ರೆ ಖಂಡಿತ ಶಿವನ ಕೃಪೆಯನ್ನು ಪಡ್ಕೊಂಡ್ರೆ ಖಂಡಿತ ಅವ್ರು ಮುಂದುವರಿತಾರೆ. ಹಾಗೆ ಕೆಂಪು ಕುಜನ ಒಂದು ಪ್ರತೀಕ ಆಗಿರೋದ್ರಿಂದ ಈ ಸಾಂಸಾರಿಕ ಜೀವನದಲ್ಲಿ ಇರುವಂಥ ತೊಂದರೆಗಳಿರ್ಬೋದು, ವೈವಾಹಿಕ ನಿಧಾನ ಆಗಿರೋರ್ಗಿರ್ಬೋದು, ಅಂಥವರೆಲ್ಲ ಸಹ ಇಲ್ಲಿ ಬೇಡ್ಕೊಂಡ್ರೆ ಖಂಡಿತ ಅವ್ನ ಪ್ರಸಾದದಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಈ ಕೇವಲ ಒಂದು 45 ದಿನ 2 ತಿಂಗಳಷ್ಟರಲ್ಲೇ ಸುಮಾರು ಜನಕ್ಕೆ ಒಳ್ಳೇದಾಗಿರೋಂಥ ಉದಾಹರಣೆಗಳಿದೆ ಇಲ್ಲಿ. ಶಿವಪ್ಪನ ದೇವಸ್ಥಾನ ಯಾಕೆ ಪ್ರತ್ಯಂಗಿರ ಹೋಮವನ್ನೇ ಮಾಡಬೇಕು ಅಂತ ಪ್ರತಿ ಅಮಾವಾಸ್ಯೆಗೆ ತಾವು ಮಾಡಿಸ್ತಾ ಇದ್ದೀರಾ? ಪ್ರತ್ಯಂಗಿರೆ ಬಂದು ತಾಯಿ, ಅದರಿಂದ ಶಿವನ ಅಲ್ಲಿ ಕೂರಿಸಿದ ತಂದೆನ, ತಾಯಿಗೋಸ್ಕರ ಒಂದು ಹೋಮವನ್ನು ಮಾಡಿ ಆ ಹೋಮದ ಮುಖಾಂತರ ಯಾವುದೇ ಒಂದು ಭಕ್ತಾದಿಗಳಿಗೆ ಮಾಟ ಮಂತ ತೊಂದರೆಗಳಿರ್ಬೋದು, ನೀವು ನೋಡಿರ್ಬೋದು ಎಲ್ಲೋ ಒಂದು ಜನ ಹೋಗ್ತಾರೆ ಸುಮಾರು 100,000 ರೂಪಾಯಿ ಖರ್ಚು ಮಾಡಿರ್ತಾರೆ ಮಠ ಮಂತ್ರ ಮಾಡಿ ಅದೇ ಅಂತೇಳಿ, ಅವರಿಗೆ ಕ್ಯೂರ್ ಆಗಿರಲ್ಲ. ಕೇವಲ ನಾನು ಕೆಲವೊಂದು ಮಂತ್ರ ಬರ್ಕೊಟ್ಟಿರ್ತೇನೆ, ಆ ಮಂತ್ರ ಓದಿ ಅವ್ರು ಚೆನ್ನಾಗಿರೋಂಥ ಉದಾಹರಣೆಗಳು 100 ಇದ್ದಾವೆ. ಅದರಿಂದ ಪ್ರತ್ಯಂಗಿರ ಹೋಮ ಮಾಡೋದ್ರಿಂದ ಅಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ಅಮಾವಾಸ್ಯ ದಿನ ಇಲ್ಲ ಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ದೃಷ್ಟಿ ತಾಕಿರುತ್ತೆ ಅಂತ ಹೇಳ್ತಾರೆ, ಅದು ಬಹಳ ಏನು ಕಷ್ಟಕರ ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ತಪ್ಪಿಸ್ಕೊಳ್ಬಹುದು, ಕೆಲವು ಕೆಟ್ಟ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರತ್ಯಂಗಿರ ಹೋಮ ಮಾಡ್ತೀರ. ಮತ್ತು ಕೂಷ್ಮಾಂಡ ಆರತಿ ತುಂಬಾ ಜನ ಬಂದ್ ಮಾಡ್ ಹೋಗಿದ್ ನೋಡಿದೆ, ಅಂದ್ರೆ ಬೂದುಗುಂಬಳದನ್ನ ಎರಡು ಭಾಗವಾಗಿ ಮಾಡಿ ಎಣ್ಣೆ ಹಾಕಿ ಬತ್ತಿ ಉಡ್ಸೋದು, ಅದು ಏನನ್ನ ಸೂಚಿಸುತ್ತೆ? ನಮ್ಮ ಜ್ಯೋತಿಷ್ಯ ರೀತಿಯಲ್ಲಿ ರಾಹುಗ್ರಹಕ್ಕೆ ಸಂಬಂಧ ಪಡುತ್ತೆ. ರಾಹುಗ್ರಹ ಅಂತ ಹೇಳಿದ್ರೆ ಈ ಮಾಟ ಮಂತ್ರ ತೊಂದರೆಗಳು, ಈ ಮನಸ್ಸು ಕೆಲವರಿಗೆ ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ ಮೈಂಡು ಅಂತವರು, ಮತ್ತೆ ಮನೇಲಿ ಏನೋ ಕಾಡಾಟ ಇರುತ್ತೆ ಕೆಲವರಿಗೆ, ಅಂತವರು ಕೂಷ್ಮಾಂಡ ಆರತಿಯನ್ನ ಬಂದು ಶಿವನಿಗೆ ಇಲ್ಲಿ ಬೆಳಗಿದ್ರೆ ಅಂತವರ ಒಂದು ಸಮಸ್ಯೆಗಳು ಸಹ ಬಗೆಯಾಗಿರುತ್ತೆ. ಕೆಲವ್ರಿಗೆ ನೋಡಿರ್ಬೋದು ಮನೆಯಲ್ಲಿ ನೆರಳು ತರ ಕಾಣಿಸುತ್ತೆ ಕೆಲವರಿಗೆ, ಮತ್ತೆ ಕೆಲವರಿಗೆ ಅವ್ರು ಮಲಗಿರ್ತಾರೆ ಅಂತ ಒಂದು ಸಮಯದಲ್ಲಿ ಯಾರೋ ಬಂದು ಮೈ ಮೇಲೆ ಬಾರ ಹಾಕ್ದಂಗೆ ಆಗಿರುತ್ತೆ. ಅಂತ ಒಂದು ಸಮಸ್ಯೆಗೆ ಸಹ ಈ ಕೂಷ್ಮಾಂಡ ಆರತಿಯನ್ನು ಮಾಡೋದ್ರಿಂದ ಖಂಡಿತ ನಿವಾರಣೆ ಮಾಡ್ಕೋಬಹುದು. ಎಲ್ಲೆಲ್ಲೋ ಹೋಗಿ 100,000 ರೂಪಾಯಿ ಖರ್ಚು ಮಾಡೋ ಬದಲು ಶಿವನ ಸನ್ನಿಧಾನಕ್ಕೆ ಬಂದು ಕೂಷ್ಮಾಂಡ ಆರತಿ ಮಾಡಿದ್ರೆ
ಖಂಡಿತ ಅವ್ರ ಕಷ್ಟ ಪರಿಹಾರ ಆಗತ್ತೆ. ಭಗವಂತ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ ಜರುಗಿದೆ ಅಂತ ಬಹಳ ಹೇಳಿದ್ದಾರೆ. ನಿಮಗೆ ನಿಜಕ್ಕೂ ನಿಮ್ಮ ಜೀವನದಲ್ಲಿ ಒಂದು ಕಬ್ಬಾಳಮ್ಮ ತಾಯಿ ಕನಸಿಗೆ ಬಂದು ಜ್ಯೋತಿಷ್ಯ ಪಾಠವನ್ನೇ ಮಾಡಿದ್ದಾಳೆ ಅನ್ನೋ ಒಂದು ಭಾವ ನಿಮ್ಗಾಗಲೇ ಗೊತ್ತಾಗಿದೆ. ಯಾವತ್ತೂ ಅಷ್ಟೇ ಚಮತ್ಕಾರದ ಬಗ್ಗೆ ಹೇಳೋದಕ್ಕಿಂತ ಅದರ ಅನುಭವ ಪಡೆದವರಿಗೆ ಮಾತ್ರ ಗೊತ್ತಿರತ್ತೆ ಅದರ ಅನುಭವ ಏನು ಅಂತ. ಹಾಗಾಗಿ ಹೇಳೋದಕ್ಕಿಂತ ಅನುಭವಿಸೋದು ಬಹಳ ಮುಖ್ಯವಾಗಿರುತ್ತೆ. ನೀವು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂಥವ್ರು ಯಾರು, ನಾವು ಯಾರನ್ನು ಕೂಡ ಫೋರ್ಸ್ ಮಾಡೋದಿಲ್ಲ. ನಿಮಗೆ ಆ ಒಂದು ರೀತಿಯ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಒಮ್ಮೆ ನೀವು ಬಂದು ಭೇಟಿ ಮಾಡ್ಬೋದು, ಶಿವನ ದರ್ಶನವನ್ನ ಮಾಡಿ, ಇಲ್ಲಿನ ಒಂದು ಆರಾ ಫೀಲ್ ಮಾಡಿ, ಆಗ ನಿಮಗೆ ಗೊತ್ತಾಗತ್ತೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳಿದೆ, ನಂಬಿದ್ರೆ ಉಂಟು, ನಂಬದಿದ್ರೆ ಏನೂ ಇಲ್ಲ. ನಂಬಿದವರಿಗೆ ಖಂಡಿತವಾಗ್ಲೂ ಭಗವಂತ, ನಂಬದೇ ಇರೋರಿಗೆ ಒಂದು ಶಿಲೆ ಅಷ್ಟೆ, ಕೆಂಪು ಶಿಲೆ ಅಂತ ಆಗತ್ತೆ. ಆದರೂ ಜೀವನದಲ್ಲಿ ನೀವೇನು ಹೇಳ್ತೀರಾ ಒಂದು ಪಾಠವನ್ನು ಹೇಳೋದಾದರೆ ಜನರಿಗೆ ಸೌಖ್ಯದಿಂದ ಇರಬೇಕು ಅಂದರೆ ನೆಮ್ಮದಿಯಿಂದ ಇರಬೇಕು ಅಂದರೆ ಏನು ಮಾಡಬೇಕು, ಒಂದು ಸರಳ ಸೂತ್ರ ಹೇಳಿ. ಬಹಳ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಒಂದು ಜೀವನದ ಒಂದು ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಜನ ಪ್ರತಿ ಹೆಜ್ಜೆ ಇಡೋಕ್ಕೂ ಅಸ್ಟ್ರಾಲಜಿನ ನಂಬ್ತಾರೆ. ಅಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಒಂದು ಸಮಸ್ಯೆ ಇದ್ದಾಗ ಮಾತ್ರ ಅಂಥವ್ರನ್ನ ನಂಬಿ ನೀವು. ವಿಸ್ಮಯಗಳು ಖಂಡಿತವಾಗ್ಲೂ ಎಲ್ಲರ ಜೀವನದಲ್ಲೂ ಆಗಬೇಕು ಅನ್ನೋದು ನನ್ನ ಭಾವನೆ. ಆಗ ದೇವರ ಬಗೆಗಿನ ಒಂದು ಸೆಳೆತ ಇನ್ನೂ ಹೆಚ್ಚಾಗತ್ತೆ ಅಂತ. ನಿಮಗೆ ವೈಯಕ್ತಿಕವಾಗಿ ಆಗಿದೆ ಚಮತ್ಕಾರ, ನೀವು ಹೇಳಿದ ಹಾಗೆ ಕಬ್ಬಾಳಮ್ಮ ತಾಯಿಯ ಒಂದು ದರ್ಶನವಾಗಿದ್ದು, ಯಾರು ಕಲಿಸದೆಯೇ ಜ್ಯೋತಿಷ್ಯ ಪಾಂಡಿತ್ಯ ತಾಯಿಯಿಂದಲೇ ಪಡೆದಿದ್ದು. ಆ ರೀತಿ ನಿಮ್ಮ ಒಂದು ಇಲ್ಲಿ ಯಾರು ಬರ್ತಾರೆ ನಿಮ್ಮ ಫಾಲೋಯರ್ಸು, ನಿಮ್ಮ ಶಿಷ್ಯ ವರ್ಗದಲ್ಲಿ ಅಂತಹ ಚಮತ್ಕಾರ ಈ ಕ್ಷೇತ್ರದಿಂದ ಏನಾದರೂ ಆಗಿದೆಯಾ ಗುರುಗಳೇ? ಈ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ನನಗೆ ಸುಮಾರು ಒಂದು ಇಬ್ಬರು ಮೂರು ಜನ ಹೇಳಿದ್ರು, ಗುರುಗಳೇನ ಹೋಗಿ ನಿಂತಿದ ತಕ್ಷಣ ಹೂವು ಕೊಡ್ತಾ ಇತ್ತು ದೇವರು ಅಂತ. ನನಗೂ ಆಶ್ಚರ್ಯ ಆಯಿತು, ಹೆಂಗೆ ನಾನು ನೋಡಿಲ್ವಲ್ಲ ಯಾವತ್ತು ಅಂತ. ಒಮ್ಮೆ ನಾನು ಬಂದು ಇಲ್ಲಿ ಇಲ್ಲಿ ನಿಂತ್ಕೊಂಡೆ ಮುಂದೆ, ಶಿವಪ್ಪ ಎಲ್ಲರೂ ಹೇಳ್ತಾವ್ರೆ ನೀನು ಹೂವು ಕೊಡ್ತೀಯ ಅಂತ, ನೀನು ಅದು ಹೆಂಗೆ ಕೊಡ್ತೀಯ ಕೊಡು ನೋಡೋಣ ಅಂತ ನಾನು ಕ್ವಶನ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡೆ. ಇಲ್ಲಿ ಸಡನ್ನಾಗಿ ಹೂವು ಕೊಡ್ತು, ನನಗೆ ತುಂಬ ಆಶ್ಚರ್ಯ ಆಯಿತು. ಮಾಡಿದ್ಕೊಂಥರ ಸಾರ್ಥಕ ಆಯಿತು. ಮತ್ತು ಹಾಗೆ ಒಬ್ಬರ ಮನೇಲಿ ಬೋರ್ವೆಲ್ ಕೆಟ್ಟು ಹೋಗಿತ್ತು ಅಂದರು, ಇದೇ ಊರಿನವರು. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ ನಂತರ ಆ ಬೋರ್ವೆಲ್ ನೀರು ಬಂತು ಅಂತ ಹೇಳಿದ್ರು. ನಂಗೆ ತುಂಬ ಆಶ್ಚರ್ಯ ಆಯಿತು. ಅದು ನಿಂತೋಗಿರೋ ಬೋರಲ್ಲಿ ನೀರು ಹೇಗೆ ಬರುತ್ತೆ ಅನ್ನೋದು ನನಗೆ ಇವತ್ತು ಪ್ರಶ್ನೆ ಇದೆ. ಅದು ಆದರೆ ಅವ್ರಿಗಾಗಿರೋಂಥ ಒಂದು ಅನುಭವದ ಪ್ರಕಾರ ತುಂಬ ನಂಗೆ ಖುಷಿಯಾಯಿತು. ಹಾಗೆ ಇನ್ನೊಬ್ಬರು ಕಾಲಲ್ಲಿ ಏನೋ ತೊಂದರೆ ಆಗಿ ಪಾಪ ಅವ್ರು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಅವರು ಬಂದು ಹೇಳಿ ಪೂಜೆ ಮಾಡ್ಕೊಂಡೋದ್ರು ಅವ್ರ ಮನೆಯವರು. ಇವತ್ತು ಅವ್ರ ಮೊನ್ನೆ ಬಂದು ಪ್ರದಕ್ಷಿಣೆ ಮಾಡ್ಕೊಂಡೋದ್ರು, ನಂಗೆ ತುಂಬ ಸಂತೋಷ ಆಯಿತು. ಓ ಶಿವ ಎಲ್ರಿಗೂ ಒಳ್ಳೇದು ಮಾಡ್ತಾವನೆ. ಮತ್ತು ಆ ಮುನಿಗಳು ಏನು ಹೇಳಿದರು, ನಾ ಇಲ್ಲಿ ನಾವು ಲೋಕ ಕಲ್ಯಾಣಕ್ಕೆ ಮಾಡ್ತೀವಿ, ಲೋಕ ಕಲ್ಯಾಣ ಮಾಡ್ತೀವಿ, ಜನರ ಒಂದು ಅಭಿಲಾಷೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿದರು. ಹಾಗೆ ನಡೆಸ್ತಾ ಇದ್ದಾರೆ, ಮುಂದಕ್ಕೂ ಸಹ ಹಾಗೆ ನಡೆಯುತ್ತೆ. ಎಲ್ಲ ಭಕ್ತ ಜನಕ್ಕೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಬಹಳಷ್ಟು ಜನರ ಮನಸ್ಸಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಮೂಡುತ್ತೆ, ಓ ಇವಾಗ ದೇವಸ್ಥಾನಗಳೆಲ್ಲ ಕೂಡ ಕಮರ್ಷಿಯಲ್ ಆಗ್ತಾ ಇದೆ, ದುಡ್ಡು ಮಾಡೋದಕ್ಕೆ ದೇವಸ್ಥಾನಗಳನ್ನು ಮಾಡ್ತಾರೆ ಅಂತ. ಆದರೆ ನಿಮಗೆ ಈ ಕ್ಷೇತ್ರಕ್ಕೆ ಬಂದರೆ ಖಂಡಿತ ಅದು ಸುಳ್ಳು ಅನ್ನೋ ಭಾವನೆ ಮೂಡುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಇಲ್ಲಿ ಬಂದವರಿಂದ ಏನನ್ನೂ ಕೂಡ ಅಪೇಕ್ಷಿಸೋದಿಲ್ಲ, ಗುರುಗಳಾಗಲಿ ಅಥವಾ ಇಲ್ಲಿರೋಂಥವ್ರು ಯಾರೇ ಆಗಲಿ. ಇದು ಪ್ಯೂರ್ಲಿ ನಾನ್ ಕಮರ್ಷಿಯಲ್ ಟೆಂಪಲ್ ಅಂತ ಹೇಳ್ಬೋದು. ಜೊತೆಗೆ ಬಂದವರ ಕಷ್ಟಗಳು ನೀಗಿದ್ರೆ ಸಾಕು ಅನ್ನೋದಷ್ಟೇ ಗುರುಗಳ ಭಾವನೆಯೂ ಆಗಿದೆ. ಇಲ್ಲಿ ಯಥೇಚ್ಛವಾಗಿ ಅತಿಯಾಗಿ ಇಲ್ಲದಿರೋದನ್ನು ಎಲ್ಲ ವಿಜೃಂಭಿಸಿ ಹೇಳೋ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಬಂದರೆ ನಿಮಗೆ ಒಂದು ಸೆನ್ಸ್ ಆಗುತ್ತೆ, ಖಂಡಿತ ಭಗವಂತನ ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದ್ದಾನೆ, ಇಲ್ಲಿ ಕೆತ್ತಿರೋ ಅಂಥದ್ದಲ್ಲ, ಮೂಡಿರೋವಂಥದ್ದು, ಸಿಕ್ಕಿರೋವಂಥದ್ದು ಅನ್ನೋದು ಮತ್ತೊಂದು ಪವಾಡ ಅನ್ನೋದು ನನ್ನ ಭಾವನೆ. ಜೊತೆಗೆ ಗುರುಗಳೇ, ನಾನು ಕೇಳಬೇಕು ಅಂದ್ಕೊಂಡೆ, ಯಾಕೆ ಭಗವಂತನ ಹಿಂದೆ ಗೋಪುರ ಮಾಡಿಸಿದ್ದೀರಾ? ಹಿಂದೆ ಗೋಪುರ ಇದು ಹೆಂಚಲ್ ಮಾಡಿರುವಂಥದ್ದು. ಮೇಲೆ ಗೋಪುರ ಕಟ್ಟಬಾರ್ದು, ಒಂದು ಕಟ್ಟಿದ್ರೆ ಇದಾಗತ್ತೆ ಅನ್ನೋದು. ಮತ್ತೆ ಹಾಗೆ ಹಿಂದೆ ನಮ್ಮ ತಾಯಿಯವರು ತಾಯಿನ ಪೂಜನೀಯ ಭಾವನೆಯಿಂದ ನೋಡ್ತಾ ಇದ್ದೆ, ಅದಕ್ಕೆ ತಾಯಿ ನೆನಪಿಗಾಗಿ ಅದನ್ನು ಮಾಡಿದ್ದೆ. ಆದರೂ ಮುಂದೆನೆ ಭಗವಂತ ಪ್ರತಿಷ್ಠಾಪನೆ ಆಗಬೇಕಂತ ಇಚ್ಛೆ ಇತ್ತು ಆ ಮುನಿಗಳಿಲ್ಲಿ. ಅದಕ್ಕೆ ನಾನು ಸುಮಾರು ಸಲ ಕನಸಲ್ಲಿ ಕೇಳ್ದಂಗೆ ಇತ್ತು ಇಲ್ಲೇ ಮಾಡಬೇಕಂತ ಕೇಳಿದ್ದಕ್ಕೆ, ನೀವು ಇಲ್ಲೇ ಮಾಡಿ, ಈಗಾಗಲೇ ಪೂಜಾ ಸ್ಥಳ ಆಗಿದೆ ಅದು, ಖಂಡಿತ ನಾವು ಜನಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು, ಅಲ್ಲೇ ತಂದು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಬಹಳ ಸಂತೋಷ. ಮತ್ತು ಯಾವೆಲ್ಲ ದಿನಗಳು ಇಲ್ಲಿಗೆ ಬಂದರೆ ಯಾವೆಲ್ಲ ಫಲಗಳನ್ನು ಪಡ್ಕೊಳ್ಬಹುದು ಭಕ್ತರು ಬರೋದು? ದಿನಗಳು ದಿನ ಬರ್ಬೋದು, ಆದರೆ ಇಲ್ಲಿದ್ದು ತುಂಬ ಹಳ್ಳಿಗಾಡ ಇರೋದ್ರಿಂದ ಬೆಳಗ್ಗೆ ಒಂದು 2 ಅವರ್ ಇರ್ತಾರೆ,
ಎಷ್ಟೊತ್ತಿಂದ ಎಷ್ಟೊತ್ತಿಗೆ? ಬೆಳಗ್ಗೆ 7 ರಿಂದ 9-9:30 ಇರ್ತಾರೆ, ಸಂಜೆ 5 ಗಂಟೆಯಿಂದ 7:30-8 ಗಂಟೆವರೆಗೂ ಇರ್ತಾರೆ. ಅಥವಾ ಭಕ್ತಾದಿಗಳು ಬರೋಕ್ಕೆ ಮುಂಚೆ ಬೇಕಿದ್ರೆ ಫೋನ್ ಮಾಡ್ಕೊಂಡು ಸಹ ಬರ್ಬೋದು. ಅಥವಾ ಏನೇ ಪೂಜಾ ಕೈಗಾರಿಗಳು ಅವ್ರ ಇಚ್ಛೆ, ನಾವೇನು ಹೇಳೋದಿಲ್ಲ, ಅವ್ರ ಇಚ್ಛೆ ಏನಾದ್ರು ಮಾಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡಿಸ್ಬೋದು. ಇಲ್ಲಿ ಯಾವುದೇ ಒಂದು ಪೂಜೆಗಾಗಲಿ ನಾವು ಲಿಸ್ಟ್ ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ, ಏನೂ ಇಲ್ಲ. ಬಂದು ಭಗವಂತನ ಆಶೀರ್ವಾದ ಪಡ್ಕೊಂಡು ಅವ್ರ ಮನ್ಸಿಗೆ ಅನ್ಸಿದ ಅಂತಂದ್ರೆ ಮಾಡ್ಬೋದು ಅಷ್ಟೆ. ಹಾಗಿದ್ರೆ ವಿಶೇಷ ದಿನಗಳು ಅಂತ ಯಾವ ದಿನಗಳು? ಅಮಾವಾಸ್ಯೆ ಪೌರ್ಣಮಿ. ಪ್ರತಿ ಅಮಾವಾಸ್ಯೆ ದಿನ ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಪೌರ್ಣಮಿ ದಿನಕ್ಕೂ ಪ್ರತ್ಯಂಗಿರ ಹೋಮವನ್ನು ಮಾಡಿಸೋಣ ಅನ್ನೋದು ಒಂದು ಉದ್ದೇಶ ಇದೆ. ಅದು ಭಗವಂತನ ಕೃಪೆ ಏನಿದೆ ಅದು ನೋಡೋಣ. ಹಾಗಿದ್ರೆ ಗುರುಗಳು ಬೆಂಗಳೂರಲ್ಲಿ ಇರೋದಿಲ್ವಾ? ಮಲ್ಲೇಶ್ವರಂ ಅಲ್ಲಿ ಗುರುಗಳು ಸಿಗ್ತಿದ್ರು, ಇಲ್ಲೇನೆ ಹೆಚ್ಚಿರ್ತಾರ ಅನ್ನೋದಾದ್ರೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮಿಂದ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಬೇಕು ಜ್ಯೋತಿಷ್ಯದ ಪ್ರಕಾರವಾಗಿ ಅಂದ್ರೆ ನಿಮ್ಮನ್ನ ಎಲ್ಲಿ ಭೇಟಿ ಮಾಡ್ಬೇಕಾಗತ್ತೆ? ಮಲ್ಲೇಶ್ವರಂ ಆಫೀಸ್ ಇದೆ, ಏನಿಲ್ಲ, ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇದೆ, ಅದ್ರ ಪಕ್ಕ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರಿಗೆ ನಮ್ಮ ಆಫೀಸ್ ಇದೆ. ಖಂಡಿತ ಸಮಸ್ಯೆ ಇರೋರು ಖಂಡಿತ ಭೇಟಿ ಮಾಡಬಹುದು. ಖಂಡಿತವಾಗ್ಲೂ ನೇರವಾಗಿ ಗುರುಗಳನ್ನ ಕೂಡ ತಾವು ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಭೇಟಿ ಮಾಡಬಹುದು. ವರದ ಆಂಜನೇಯ ಸ್ವಾಮಿ ಸನ್ನಿಧಾನದ ಎದುರಲ್ಲೇ ಇರೋದು ಅಂದ್ರು, ನನಗೆ ಆಗ ಅನ್ನಿಸ್ತು ಅಲ್ಲಿನ ವರದ ಆಂಜನೇಯ ಸ್ವಾಮಿಗೂ ಇಲ್ಲಿನ ವರದ ರಾಜೇಶ್ವರ ಸ್ವಾಮಿಗೂ ಏನಾದ್ರೂ ನಂಟಿದೆಯೇ? ಕನೆಕ್ಷನ್ ಇರಬಹುದು, ಅದಕ್ಕೆ ಅದೇ ಹೆಸರು ಬಂದಿದೆ. ಯಾಕೆ ವರದ ರಾಜೇಶ್ವರ ವರದ ಅಂತ ಹೇಳಿದ್ರೆ, ನನ್ನ ಮುಖ್ಯವಾಗಿ ಹೇಳುವಂತ ಬರುವಂತ ಜನಕ್ಕೆ ವರವನ್ನ ಪ್ರಸಾದನೆ ಮಾಡಬೇಕು. ಮತ್ತೆ ನನ್ನ ಆಫೀಸ್ ಹತ್ರಕ್ಕೆ ವರದ ಆಂಜನೇಯ ಸ್ವಾಮಿ ಇರೋದ್ರಿಂದ ಆ ವರದ ಅನ್ನೋ ಪದವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ರಾಜೇಶ್ವರ, ರಾಜರಾಜೇಶ್ವರನ್ ಅಂತೇಳಿ ಕೇರಳಲ್ಲಿ ಒಂದು ದೇವಸ್ಥಾನ ಇದೆ, ಶಿವಂದು. ಆ ಹೆಸರನ್ನ ಜೋಡಣೆ ಮಾಡಿ ವರದ ರಾಜೇಶ್ವರ ಅಂತ ಹೇಳಿ ಮಾಡಿದ್ದೀನಿ. ಬೇಡಿದ್ದೆಲ್ಲ ವರವನ್ನ ನೀಡೋ ಅಂತಹ ದೇವನಿವ ಅನ್ನೋ ಒಂದು ಭಾವದಲ್ಲಿ ವರದ ರಾಜೇಶ್ವರ ಅಂತ ಹೆಸರನ್ನ ಇರಿಸಿದ್ದಾರೆ. ಅದು ಕೂಡ ಸೂಚನೆ ದೊರೆತಿದ್ದ ತಮಗೆ? ಇಲ್ಲ, ಸೂಚನೆ ಅಲ್ಲ, ನನ್ನ ಅನುಭವಕ್ಕೆ ಬಂದಂತ ಒಂದು ಹೆಸರು ಅದು. ಮತ್ತೆ ಇನ್ನೊಂದು ವಿಚಾರ ಅದರಲ್ಲಿ ಬಹಳ ಮುಖ್ಯವಾದ ಅಂತ ಹೇಳಿದ್ರೆ, ನಮ್ಮ ತಂದೆ ಹೆಸರು ವರದರಾಜ. ಓ, ಇದೆಲ್ಲ ಒಂದು ಕಾಂಬಿನೇಷನ್ ಆಗಿ ಆ ಒಂದು ಹೆಸರು. ಸೂಪರ್ ಗುರುಗಳೇ. ಅಂದ್ರೆ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ತಾರೆ ಹಿರಿಯರು, ಅದನ್ನ ತಾವು ಮಾಡಿ ತೋರಿಸಿದಿರಾ. ತಾಯಿಯ ನೆನಪು ಹಿಂದೆ ಇದೆ, ತಂದೆಯ ಹೆಸರು ಮೇಲಿದೆ, ಮಧ್ಯದಲ್ಲಿ ಭಗವಂತನಿದ್ದಾನೆ, ಇಲ್ಲಿಗೆ ಬಂದವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಭಾವ ಮಿಳಿತವಾಗಿದೆ. ಖಂಡಿತ ಆಗತ್ತೆ, ನಂಬಿಕೊಂಡ್ಬರ್ಲಿ, ಎಲ್ರಿಗೂ ಒಳ್ಳೇದಾಗತ್ತೆ, ಇದರಲ್ಲಿ ಯಾವುದೇ ಒಂದು ಸಂದೇಹ ಬೇಕಾಗಿಲ್ಲ. ಜ್ಯೋತಿಷ್ಯರ ಹತ್ರ ಹೋಗೋದಕ್ಕೆ ಎಲ್ಲರೂ ಬಹಳ ಕಾತರದಿಂದ ಕಾಯ್ತಿರ್ತಾರೆ. ಏನೋ ಒಂದು ಸಮಸ್ಯೆ, ಸಮಸ್ಯೆ ಯಾರಿಗಿಲ್ಲ, ಎಲ್ಲರಿಗೂ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬಹಳಷ್ಟು ಒದ್ದಾಡ್ತಿರ್ತಾರೆ ಬಹಳ ಜನ. ಆದರೆ ತುಂಬ ಜನ ಹೇಳ್ತಾರೆ, ಅಯ್ಯೋ ಅಷ್ಟೊಂದು ಖರ್ಚಾಯಿತು, ಇಷ್ಟೊಂದು ಖರ್ಚಾಯಿತು ಅಂತ. ಆದರೆ ಗುರುಗಳ ಮಾತಿನಿಂದಲೇ ಗೊತ್ತಾಗತ್ತೆ, ಅತಿ ಹೆಚ್ಚು ನಿಮ್ಮಿಂದ ಏನನ್ನೂ ಅವರು ಬಯಸದೆ ಬಹಳ ಮಿನಿಮಮ್ ಅಮೌಂಟ್ನಲ್ಲಿ ನಿಮಗೆ ಪರಿಹಾರವನ್ನು ದೊರಕಿಸ್ಕೊಡ್ಬೇಕು ಅನ್ನೋದಷ್ಟೇ ಅವರ ಧ್ಯೇಯ. ಇದು ಕಮರ್ಷಿಯಲ್ ಅನ್ನೋ ಒಂದು ಆಸ್ಪೆಕ್ಟಲ್ಲಿ ಅವ್ರು ಏನನ್ನೂ ಮಾಡ್ತಾ ಇಲ್ಲ. ಹಾಗಿರೋದ್ರಿಂದ ಈ ದೇವಸ್ಥಾನವೂ ಕೂಡ ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮಾತ್ರವೇ ಸೀಮಿತವಾಗಿರುವಂತಹ ಸುಕ್ಷೇತ್ರ. ಬಿಡದಿಗೆ ಮುಂಚೆ ಸಿಗುವಂತಹ ಜಡೇನಳ್ಳಿನಲ್ಲಿ ಇರೋದು ವರದರಾಜೇಶ್ವರ ಸ್ವಾಮಿ. ಒಮ್ಮೆ ಭೇಟಿ ಕೊಡಿ, ಖಂಡಿತ ನಿಮಗೆ ಒಳ್ಳೇದಾಗತ್ತೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಮ್ಮ ಭಕ್ತ ಮಹಾಶಯರಿಗೆ ನಿಮ್ಮ ಮಾತು ಕೊನೆಯದಾಗಿ ಗುರುಗಳೇ. ನಾನು ನನ್ನ ಒಂದು 25 ವರ್ಷ ಅಸ್ಟ್ರಾಲಜಿ ಫೀಲ್ಡಲ್ಲಿ ಈ ಮಿಸ್ಸಿಂಗ್ ಕೇಸ್ ಬರುವಂಥವ್ರ ಹತ್ರ, ಆರೋಗ್ಯ ಸಮಸ್ಯೆ ಇರೋವ್ರ ಹತ್ರ 1 ರೂಪಾಯಿ ನಾನು ತೊಗೊಂಡಿಲ್ಲ, ತೊಗೊಳ್ಳೋದಿಲ್ಲ ಅಂತ ಒಂದು ಸಮಯದಲ್ಲಿ. ಯಾಕಂತ ಹೇಳಿದ್ರೆ, ಅವರ ಒಂದು ಅವ್ರ ಸಂಕಷ್ಟದಿಂದ ಬಂದಿರ್ತಾರೆ, ಅಂಥವ್ರ ಹತ್ರ ಸುಲಿಗೆ ಮಾಡುವಂಥದ್ದು ನಂಗೆ ಇಷ್ಟ ಇಲ್ಲ. ಅದನ್ನು ಯಾರು ಮಾಡದಿರೋದು ಉತ್ತಮ ಅಂತ ನಾನು ಹೇಳೋದು. ಯಾಕಂದರೆ ಅವ್ರ ಆರೋಗ್ಯ ಸಮಸ್ಯೆಯಲ್ಲಿ ಪಾಪ ಅವರೆಲ್ಲೂ ಹಾಸ್ಪಿಟಲಲ್ಲಿ ಮಡಗಿರ್ತಾರೆ. ಅಂಥ ಒಂದು ಸಮಯದಲ್ಲಿ ಬಂದಾಗ ಅವ್ರ ಹತ್ರ ಎ ಪೂಜೆ ಆ ಪೂಜೆ ಅಂಥೇಳಿ ದುಡ್ಡು ಮಾಡುವಂಥವ್ರು ಕೆಲವರು ಇದ್ದಾರೆ, ಅಂಥದ್ದು ಬೇಡ ಅಂತ ನಾನು ಒಂದು ಸಲಹೆ ಅಂತ ಹೇಳ್ಬೋದು ಅಷ್ಟೇ ನಾನು. ಹಾಗೆ ತೀರಾ ಬಡವ್ರು ಯಾರಾದರೂ ಉಚಿತವಾಗಿ ಹೇಳ್ಕೊಳಿಸ್ತೀನಿ, ಅದ್ರ ಬಗ್ಗೆ ಏನೋ ಒಂದು ಸಂದೇಹ ಬೇಕಾಗಿಲ್ಲ. ಇದು ತುಂಬ ದೊಡ್ಡ ವಿಚಾರ ಗುರುಗಳೇ, ತುಂಬ ಖುಷಿ ಅನ್ನಿಸ್ತು. ನಿಮ್ಮ ಹತ್ರ ಬರೋರೇ ಬಹಳ ಕಷ್ಟದಲ್ಲಿ ಬಂದಿರೋಂಥವ್ರೇ ಆಗಿರ್ತಾರೆ ಬರುವಂಥ ಕ್ಲೈಂಟ್ಸ್ ಎಲ್ಲ. ಸೊ ಅವರಿಗೆ ಉಳಿತಾಗಲಿ ಅನ್ನೋ ಭಾವಕ್ಕೆ ನನ್ನದೊಂದು ಸಲಾಮ್. ಇನ್ನು ಮಂತ್ರಗಳನ್ನೇ ಹೆಚ್ಚು ನೀವು ಉಪದೇಶಿಸುವಂಥದ್ದು ನಿಮ್ಮಲ್ಲಿ ಬರೋಂಥವ್ರಿಗೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳೋದಕ್ಕಿಂತ, ಅಷ್ಟು ಪೂಜೆ ಮಾಡಿಸಿ ಇಷ್ಟು ಹೋಮ ಮಾಡಿಸಿ ಅಂತ ಹೇಳೋದಕ್ಕಿಂತ ಒಬ್ಬರು ಹೇಳಿದ್ದನ್ನು ನಾನು ಕೇಳಿದೆ. ಗುರುಗಳು ನಮ್ಗೆ ಹೇಳ್ಕೊಟ್ಟಿರುವಂಥ ಮಂತ್ರವನ್ನು ನಾವು ಪಠಿಸಿನೇ ಎಷ್ಟೋ ಪರಿಹಾರ ಕಂಡ್ಕೊಂಡಿದ್ದೀವಿ ಅಂತ. ಸರಳವಾಗಿ ಮನೆಯಲ್ಲಿ ಯಾರಾದರೂ ಕಾರ್ಯಕ್ರಮ ನೋಡ್ತಿರೋವಂಥವ್ರು ಬಹಳ ದೂರ ಇರ್ತಾರೆ, ನಿಮ್ಮನ್ನು ಸಂಪರ್ಕಿಸೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದಾದರೆ, ಸರಳ ಮಂತ್ರ
ಯಾವ್ದಾದ್ರು ಎಲ್ಲರ ಬಾಯಲ್ಲಿ ಸುಲಲಿತವಾಗಿ ನುಡಿಬಹುದು ಅಂದ್ರೆ ದೊಡ್ಡ ಮಂತ್ರ ಬರ್ಕೊಡೋದಿಲ್ಲ, ಕೇವಲ ನವಗ್ರಹಗಳಲ್ಲೇ ಈ ಜಾತಕ ಇರೋದ್ರಿಂದ ನವಗ್ರಹ ರಿಲೇಟೆಡ್ ಮಂತ್ರಗಳನ್ನ ನಾನು ಬರ್ಕೊಡ್ತೀನಿ. ಪ್ರತಿಯೊಬ್ಬರು ಯಾರೇ ಇರ್ಬೋದು ನವಗ್ರಹಕ್ಕೆ ರಿಲೇಟ್ ಆದಂತಹ ಸಣ್ಣ ಮಂತ್ರಗಳು ಯಾವುದೇ ಇರ್ಬೋದು ನೀವು ಆಯ್ಕೆ ಮಾಡಿಕೊಂಡು ನೀವು ಓದಿ ಖಂಡಿತ ಗ್ರಹಗಳ ಆಶೀರ್ವಾದ ಸಿಗುತ್ತೆ. ಆ ಗ್ರಹಗಳ ಆಶೀರ್ವಾದದಿಂದ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಾವೆಲ್ಲರೂ ಗ್ರಹಕ್ಕೆ ಅಧೀನ ಆಗಿರೋದ್ರಿಂದ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಖಂಡಿತವಾಗ್ಲೂ ನೀವೆಲ್ಲರೂ ಪಠಿಸಿದ್ರೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ನಿಜಕ್ಕೂ ತುಂಬ ಖುಷಿ ಅನ್ನಿಸ್ತು. ಇದೇ ಒಂದು ಕ್ಷೇತ್ರದಲ್ಲಿ ನಾನು ಮಾಧ್ಯಮದಲ್ಲಿ ಕೂಡ ಬಹಳ ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೀನಿ. ಈ ಒಂದು ಕ್ಷೇತ್ರ ಇವತ್ತು ಪುಟ್ಟದಾಗಿ ಪ್ರಾರಂಭಗೊಂಡಿದೆ, ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಪಡೀಲಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಹೆಚ್ಚು ಜನ ಬಂದು ಇಲ್ಲಿಂದ ಉಪಯೋಗವನ್ನು ಪಡೆದುಕೊಂಡು ಹೋಗಲಿ, ಫಲವನ್ನು ಪಡೀಲಿ ಅನ್ನೋದು ನನ್ನ ಆಶಯ. ನಮ್ಮ ವರದ ರಾಜೇಶ್ವರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಎಲ್ಲ ಸದ್ಭಕ್ತರ ಮೇಲಿರಲಿ ಅಂತ ಬೇಡ್ತಾ ಧನ್ಯವಾದಗಳು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ಇಷ್ಟು ಹೊತ್ತು ತಾವೆಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡಿದ್ರಿ, ನಾರಾಯಣ ರೆಡ್ಡಿ ಗುರುಗಳ ಒಂದು ಮಾತುಗಳನ್ನು ಕೇಳಿದ್ರಿ. ಈ ಒಂದು ಸುಕ್ಷೇತ್ರಕ್ಕೆ ಯಾರೆಲ್ಲ ಬಂದರೆ ಒಳಿತನ್ನು ಕಾಣಬಹುದು ಅಂತ ಬಹಳ ಸರಳವಾಗಿ ಮನ ಮುಟ್ಟುವಂತೆ ತಿಳಿಸಿದ್ರು ಗುರುಗಳು. ಬಹುಮುಖ್ಯವಾಗಿ ಶಿವಪ್ಪ ಕೆಂಪು ಶಿಲೆಯಲ್ಲಿ ಇಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಅವನು ಬಹುಮುಖ್ಯವಾಗಿ ಯಾರೆಲ್ಲ ಸರ್ಕಾರಿ ಕೆಲಸಗಳಿಂದ ಒಂದು ರೀತಿ ವಿಳಂಬವಾಗ್ತಿದೆ ಅಥವಾ ಯಾರೆಲ್ಲ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋ ಒಂದು ಭಾವ ಇರುತ್ತೆ, ಮನೆಯಲ್ಲಿ ಒಂದು ಕರಿನೆರಳಿರುತ್ತೆ, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅನ್ನೋ ಭಯಭೀತಿಯಲ್ಲಿರ್ತಾರೆ, ಯಾರಿಗೆ ಕಣ್ದೃಷ್ಟಿ ಹೆಚ್ಚಾಗ್ತಿರುತ್ತೆ, ರಾಜಕೀಯದಲ್ಲಿ ಉನ್ನತಿಯನ್ನು ಪಡಿಬೇಕು ಅಂತ ಒಂದು ರೀತಿ ಹಪಹಪಿ ಇರುತ್ತೆ, ಆದರೆ ಯಾಕೋ ಕುಂಠಿತವಾಗ್ತಿರುತ್ತೆ. ಇಂಥವರೆಲ್ಲರೂ ಕೂಡ ಇಲ್ಲಿಗೆ ಬಂದರೆ ಆದಷ್ಟು ಬೇಗ ಅವರ ಸಮಸ್ಯೆ ಪರಿಹಾರ ಆಗುತ್ತೆ, ಮದುವೆಯಲ್ಲಿ ವಿಳಂಬ ಆಗ್ತಿದೆ, ಮಗು ಆಗ್ತಿಲ್ಲ ಅನ್ನೋರು ಕೂಡ ಇಲ್ಲಿ ಬರಬಹುದಂತೆ, ಯಾಕಂದರೆ ಸೂರ್ಯನ ಪ್ರಭೆ ಹೆಚ್ಚಿದೆ ಈ ಒಂದು ಮೂರ್ತಿಯಲ್ಲಿ ಅಂತ ಗುರುಗಳು ತಿಳಿಸ್ಕೊಟ್ರು. ಖಂಡಿತ ಒಮ್ಮೆ ಈ ಕ್ಷೇತ್ರಕ್ಕೆ ಬನ್ನಿ, ಒಳಿತನ್ನ ಕಾಣಿ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮನ್ನು ನಾವು ಬಹಳ ಪ್ರೀತಿಸ್ಕೊಳ್ತೀವಿ ಅಲ್ವಾ, ಆದರೆ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಆ ಭಗವಂತ ನಮ್ಮ ಮೇಲೆ ಇರಿಸಿರ್ತಾನಂತೆ. ಆದರೆ ಅವನೆಡೆಗೆ ಸ್ವಲ್ಪ ನಮ್ಮ ಮನಸ್ಸು ವಾಲಬೇಕಷ್ಟೆ. ಶುದ್ಧ ಮನಸ್ಸಿನಿಂದ ಕಣ್ಮುಚ್ಚಿ ಅವನ ಪ್ರಾರ್ಥನೆಯನ್ನು ಮಾಡಿ ನೋಡಿ, ನಿಮ್ಮ ಕಷ್ಟಗಳನ್ನು ಅವನ ಮುಂದೆ ಹೇಳ್ಕೊಂಡು ನೋಡಿ, ಅಲ್ಲೊಂದು ವಿಸ್ಮಯ ಜರುಗತ್ತೆ. ಅಂತಹ ಕ್ಷೇತ್ರವೇ ಈ ಒಂದು ಕ್ಷೇತ್ರ. ಬಿಡದಿಗೂ ಮುನ್ನವೇ ಇರುವಂತಹ ಜಡೇನಹಳ್ಳಿಯಲ್ಲಿರುವಂತಹ ಶ್ರೀ ವರದರಾಜೇಶ್ವರ ಕ್ಷೇತ್ರ. ಓಂ ನಮಃ ಶಿವಾಯ.